ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಕೋರಮಂಗ್ಲ ಫಿಫ್ತ್ ಬ್ಲಾಕ್ ಅಲ್ಲಿ ಇದ್ದೀವಿ. ಸೊ ಕೋರಮಂಗ್ಲ ಫಿಫ್ತ್ ಬ್ಲಾಕ್ ಅಲ್ಲಿ ಒಂದು ಕೆಫೆಗೆ ಬಂದಿದ್ದೀವಿ. ಸೊ ರೀಸೆಂಟ್ ಆಗಿ ಓಪನ್ ಆಗಿರೋದು. ಸೊ ಇಲ್ಲಿ ವಿಡಿಯೋಸ್ ಎಲ್ಲ ಒಂದು ನೋಡಿದ್ವಿ ಒಂದಷ್ಟು ಅವ್ರದ್ದು, ಆ ಶೇಕ್ಸ್ಗಳು ಮತ್ತೆ ಒಂಥರ ಎಲ್ಲಾನು ಡಿಫ್ರೆಂಟ್ ಆಗಿ ಸರ್ವ್ ಮಾಡ್ತಾರೆ, ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಹೆಸರು ಕೂಡ ಡಿಫ್ರೆಂಟ್ ಆಗಿದೆ, ಝೀರೋ ಡಿಗ್ರಿ, ಝೀರೋ ಡಿಗ್ರಿ ಅಂತ. ಸೊ ಯಾಕಂದರೆ ಇಲ್ಲಿ ತಂಪಾಗಿರುತ್ತೆ, ಏನಂದರೆ ತಂಪು ಪಾನೀಯಗಳು ಅವೆಲ್ಲ ಜಾಸ್ತಿ ಫೇಮಸ್ಸು. ತುಂಬ ಲೇಟ್ ಮಾಡಿದ್ರೆ ಒಳಗೋಗ್ಬಿಟ್ಟು ಮೆನು ಹೋಗ್ಬಿಟ್ಟು ಅದರಲ್ಲಿ ಒಂದಷ್ಟು ಡಿಸರ್ಸ್ನ ಆರ್ಡರ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಮತ್ತು ಯೂಟ್ಯೂಬ್ ಸ್ಪಾನ್ಸರ್ ಮಾಡಿದ್ರೆ ಸ್ವಸ್ತಿಕ್ಸ್ ಮಸಾಲ ಕರ್ನಾಟಕದ ಮತ್ತು ಸೌತ್ ಇಂಡಿಯಾದ ಒನ್ ಆಫ್ ದ ಲೀಡಿಂಗ್ ಮಸಾಲಾ ಬ್ರ್ಯಾಂಡು. ಈಗ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಎಂಟ್ರಿ ಚಿಕ್ಕದಾಗಿದೆ, ಬಟ್ ಒಳಗಡೆ ವಿಶಾಲವಾಗಿದೆ, ಮೇಲ್ಗಡೆ ಫಸ್ಟ್ ಫ್ಲೋರು ಇದೆ, ಓಪನ್ ಟೆರೆಸ್ ಇದೆ. ಬನ್ನಿ. ಸೊ ನಮ್ಮ ಆರ್ಡರ್ ಎಲ್ಲ ಬಂದಿದೆ. ಸೊ ಎಲ್ಲ ಕ್ಯಾಟಗರಿಲೂ ಒಂದೊಂದು ಡಿಶ್ನ ಆರ್ಡರ್ ಮಾಡಿದ್ದೀವಿ. ಏನೇನಿದೆ ಅಂತ ಒಂದು ಕಡೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಈ ಕೂಲರ್ಸ್ ಅಂತ ಬರುತ್ತೆ. ಕೂಲರ್ಸಲ್ಲಿ ಪ್ರೀಮಿಯಂ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಇದೆ, ಬೇಸಿಕ್ ಎಲ್ಲ ಇದೆ. ಅದರಲ್ಲಿ ಒಂದನ್ನು ತರಿಸಿದ್ವಿ, ಓಷನ್ ಬ್ಲೂ ಕೂಲರು. ಸೊ ಟ್ಯೂಬ್ ಶೇಪಲ್ಲಿ ಉದ್ದು ಬರುತ್ತೆ, ಟವರ್ ಥರ. ಸೊ ಅದಾದಮೇಲೆ ಇನ್ನೊಂದು ಶೇಕ್ಸ್ ಕೂಡ ಇದೆ ಇಲ್ಲಿ. ಶೇಕ್ಸಲ್ಲಿ ಫ್ರೀಕಿ ಶೇಕ್ಸ್ ಅಂತ ಇದೆ ಒಂದು ಕ್ಯಾಟಗರಿ, ಅದರಲ್ಲಿ ತರಿಸಿದ್ದೀವಿ. ಸೊ ಅದರಲ್ಲಿ ಬಂದುಬಿಟ್ಟು ಕೋಕೋ ಬ್ರೌನಿ ಶೇಕ್ನ ತರಿಸಿದ್ದೀವಿ. ಸೊ ಪ್ರೆಸೆಂಟೇಷನ್ ಮಾತ್ರ ಅದ್ಭುತವಾಗಿರುತ್ತೆ. ಮೇಲ್ಗಡೆ ಫುಲ್ಲು ಕ್ರೀಮ್ ಹಾಕ್ಬಿಟ್ಟು ಅದನ್ನು ಸಾಕಾರೆ ಡೆಕೋರೇಟ್ ಮಾಡಿರ್ತಾರೆ. ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ನ ಅಂಟಿಸಿದ್ದಾರೆ, ಮತ್ತು ಈ ಕಡೆ ಒಂದು ಬ್ರೌನಿ ಪೀಸ್ನ ದೊಡ್ಡದನ್ನು ಅಂಟಿಸಿದ್ದಾರೆ. ಸೊ ನೋಡೋದಕ್ಕೆ ಸೂಪರ್ ಆಗಿದೆ. ಮತ್ತು ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಬರ್ಗರ್ಸ್ ಇದೆ, ಸ್ಲೈಡರ್ಸ್ ಇದೆ. ಸೊ ಬರ್ಗರ್ಸು ದೊಡ್ಡ ದೊಡ್ಡದಾಗ ಬರುತ್ತೆ, ಸ್ಲೈಡರ್ಸು ಪುಟ್ ಪುಟಾಡಿ ಬರುತ್ತೆ. ಅದಕ್ಕೋಸ್ಕರ ಸ್ಲೈಡರ್ಸ್ನ ತರಿಸಿದ್ವಿ. ಸ್ಲೈಡರ್ಸಲ್ಲಿ ಬಂದುಬಿಟ್ಟು ನಾವು ಮನಿ ಹೈಸ್ಟ್ನ ತರಿಸಿದ್ದೀವಿ. ಸೊ ಮನಿ ಹೈಸ್ಟ್ ಅಂತ ಒಂದು ಕ್ಯಾಟಗರಿ ಇದೆ. ಸೊ ಎಲ್ಲ ಸೀರೀಸ್ದು ಒಂದು ಕ್ಯಾಟಗರಿ ಇದೆ ಇವ್ರ ಹತ್ರ. ಆಮೇಲೆ ಫ್ರೆಂಡ್ಸ್ ಸೀರೀಸು ಅದ್ರದ್ದು ಇದೆ, ಮತ್ತು ಸೀಕ್ರೆಟ್ ಗೇಮ್ಸ್ ಬರುತ್ತಲ್ಲ ಸೀಕ್ರೆಟ್ ಗೇಮ್ಸ್ದು ಒಂದು ಸ್ಲೈಡರ್ ಇದೆ. ಬೇರೆ ಬೇರೆ ಫ್ಲೇವರ್ಸ್ ಇರುತ್ತೆ, ನಾವು ಮನಿ ಹೈಸ್ಟ್ನ ತರಿಸಿದ್ದೀವಿ. ಆಮೇಲೆ ಖಾರ ಖಾರವಾಗಿ ತಿನ್ನಬೇಕು ಅಂದ್ಬಿಟ್ಟು ಹಾಟ್ ಆ್ಯಂಡ್ ಸ್ಪೈಸಿ ವಿಂಗ್ಸ್ನ ತರಿಸಿದ್ದೀವಿ. ಎಕ್ಸ್ಟ್ರಾ ಸ್ಪೈಸಿ ಮಾಡೋ ನೋಡಿದ್ರೆ ಗೊತ್ತಾಗ್ಬೋದು ಫುಲ್ ಟೆರರ್ ಆಗಿದೆ ನೋಡೋದಕ್ಕೆ, ಅದಕ್ಕೆ ಮೈನಸ್ನ ಕೊಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಏನು ಅಂದರೆ ಇಲ್ಲಿ ಪಿಜ್ಜಾಸು ಸಿಗುತ್ತೆ, ಪಿಜ್ಜಾದಲ್ಲಿ ಜಾರ್ ಪಿಜ್ಜಾ ಅಂತ ಕೊಡ್ತಾರೆ. ಸೊ ಅದಕ್ಕೆ ನಾರ್ಮಲಾಗಿ ತಿಂದು ಬೋರ್ ಆಗಿದೆಯಲ್ಲ, ಡಿಫ್ರೆಂಟ್ ಆಗ್ತೀನಿ ಅಂದ್ಬಿಟ್ಟು ಜಾರ್ ಪಿಜ್ಜಾನ ತರಿಸಿದ್ವಿ. ಅದರಲ್ಲಿ ವೆಜ್ಜು ನಾನ್ ವೆಜ್ ಬರುತ್ತೆ, ನಾವು ನಾನ್ ವೆಜ್ ಚಿಕನ್ ತರಿಸಿದ್ವಿ. ಆಮೇಲೆ ಇಲ್ಲಿ ಇನ್ನೊಂದು ಫಾಸ್ಟ್ ಮೂವಿಂಗ್ ಬಂದುಬಿಟ್ಟು ಫ್ರೈಸು, ಫ್ರೈಸಲ್ಲಿ ಬಂದು ಚೀಸಿ ಫ್ರೈಸು, ಅದು ಕೂಡ ಫ್ರೈಸ್ನ ಬಂದು ಜಾರಲ್ಲೇ ಕೊಡ್ತಾರೆ. ಸೊ ಬೇಸಿಕ್ ಜಾರಲ್ಲಿ ಎಲ್ಲ ಬರುತ್ತೆ, ನೀವು ಫ್ಲೇವರ್ಸ್ನ ಚೇಂಜ್ ಮಾಡ್ಕೊಬೋದು, ವೆಜ್ಜು ನಾನ್ ವೆಜ್ ಇದೆ. ಸೊ ನಾವು ಪೆರಿ ಪೆರಿ ಫ್ರೈಸ್ನ ತರಿಸಿದ್ದೀವಿ. ಸೊ ಪೆರಿ ಪೆರಿ ಚೀಸಿ ಫ್ರೈಸು, ಮೇಲ್ಗಡೆ ಫುಲ್ಲು ಚೀಸು ಮೆಲ್ಟ್ ಆಗಿದೆ, ಬಾಯಲ್ಲಿ ನೀರು ಬರ್ತಾಯಿದೆ ಮಾತಾಡ್ತಾ. ಲೇಟ್ ಮಾಡಿದಿರೋ ಅಂತಿಂದ ಶುರು ಮಾಡೋಣ. ಫಸ್ಟು ಫ್ರೀಕಿ ಶೇಕ್. ನಾರ್ಮಲಾಗಿ ಶೇಕ್ಸು ಜ್ಯೂಸ್ ಎಲ್ಲ ಲಾಸ್ಟಲ್ಲಿ ಕುಡಿತೀವಿ, ಬಟ್ ಇಲ್ಲಿ ಎಲ್ಲ ಕರ್ಗೋಗ್ತಾ ಇದೆ, ಅದಕ್ಕೋಸ್ಕರ ಫಸ್ಟು ಮುಗಿಸ್ಬಿಡೋಣ. ಚಾಕೋ ಬ್ರೌನಿ ಫ್ರೀಕಿ ಶೇಕ್, ಹೆಂಗೆ ತಿನ್ನೋದು ಹೆಂಗೆ ಕುಡಿಯೋದು. ಹ್ಞೂ, ಹಿಮಾಲಯ ಬೆಟ್ಟ ಸ್ವಲ್ಪ ವಾಲ್ ಬಿಡ್ತು ಒಳಗಡೆ ಕುಡಿದ ತಕ್ಷಣ, ಕುಡಿತಾಗ್ದಿಂದ ಅದು ಕೆಳಗಡೆ ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ. ಸೈಡಲ್ಲಿ ಒಂದು ಐಸ್ ಕ್ರೀಮ್ ಇಟ್ಟಿರ್ತಾರೆ, ಪಕ್ಕದಲ್ಲಿ ಬ್ರೌನಿ ಕೂಡ ಇಟ್ಟಿರ್ತಾರೆ. ಸೊ ಬ್ರೌನಿ, ಓ ಕ್ಯಾರಮೆಲ್, ಹ್ಞೂ, ಇದು ಕುಡ್ಕೊಂಡು ತಿನ್ನುವಂಥ ಡಿಶ್ಶು. ನನ್ನ ಪ್ರಕಾರ ಇದೊಂದು ತಿನ್ಬಿಡೋ ಸಾಕು, ಹೊಟ್ಟೆ ತುಂಬ ಬಿಡುತ್ತೆ. ಮತ್ತು ಸಕಾಲಿದೆ ಇದು ಶೇಕಲ್ಲಿ, ಒಳಗಡೆನೂ ಕೂಡ ಬ್ರೌನಿನ ಗ್ರೈಂಡ್ ಮಾಡಿ ಹಾಕಿರ್ತಾರೆ. ಸೊ ನಿಮಗೆ ಅಲ್ಲಿ ಕುಡಿಬೇಕಾರೂ ಆ ಬ್ರೌನಿ ಸಿಗ್ತಾ ಇರುತ್ತೆ. ಇದು ಫುಲ್ಲು ಕ್ರೀಮು, ಅದ್ಭುತ. ಇನ್ನೊಂದು ಸಿಪ್ ಹೋಗ್ಬಿಟ್ಟು ನೆಕ್ಸ್ಟು ಫುಲ್ ಬಾ ಸಿಹಿಮಯ ಆಗೋಯ್ತು, ಕಾರು ಕೊಡೋಣ. ಸೊ ಈಗ ಒಂದು ಅದ್ಭುತವಾದ ಶೇಕ್ ಕುಡ್ದಾದ್ಮೇಲೆ ಫ್ರೈಸ್ನ ತಿನ್ನುವ ಸಮಯ. ಸೊ ಈ ಥರ ಜಾರಲ್ಲಿ ಕೊಡ್ತಾರೆ, ಮೇಲ್ಗಡೆ ಚೀಸ್ನ ಮೆಲ್ಟ್ ಮಾಡಿರ್ತಾರೆ. ಆಮೇಲೆ ಪೆರಿ ಪೆರಿ ಫ್ರೈಸ್ ತರಿಸಿರೋದ್ರಿಂದ ಆ ಪೆರಿ ಪೆರಿ ಮಸಾಲಾನ ಯಥೇಚ್ಛವಾಗಿ ಹಾಕಿರ್ತಾರೆ. ಸೊ ಕೆಂಪುಗಾಗ್ಬಿಟ್ರೆ, ಹ್ಞೂ, ಹುಳುಳಿಗೆ ಮೈಯೆಲ್ಲ ಜುಮ್ ಜುಮ್ ಜುಮ್ಮು ಅನ್ಬಿಡ್ತು. ಸೊ ಶಾಸ್ತ್ರಕ್ಕೆ ಹಾಕಿಲ್ಲ ಈ ಪೆರಿ ಪೆರಿ ಮಸಾಲಾನ, ಸುಮ್ಮನೆ ಹಿಂಗೆ ಸ್ವಲ್ಪ ಉದುರಿಸಿರ್ತಾರೆ. ಬಟ್ ಇಲ್ಲಿ ನೋಡಿ ಫುಲ್ ಕೋಟ್ ಆಗ್ಬಿಟ್ಟಿದೆ ಒಳಗಡೆ ಇರೋದು ಎಲ್ಲಾನು. ಚೀಸು ಒಳಗಡೆ ಒಂದು ಲೇಯರ್ ಹಾಕಿರ್ತಾರೆ, ಫಸ್ಟು ಫ್ರೈಸ್ನ ಹಾಕ್ಬಿಟ್ಟು ಒಂದು ಲೇಯರ್ ಚೀಸ್ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಫ್ರೈಸ್ ಹಾಕ್ಬಿಟ್ಟು ಮತ್ತೆ ಚೀಸ್ ಹಾಕ್ತಾರೆ. ಸೊ ಎಲ್ಲರೂ ಅನ್ಕೊತಾರಲ್ಲ ಈ ಥರ ಜಾರಲ್ಲಿ ಕೊಟ್ಟರೆ ಕೆಳಗಡೆ ಇರೋದಕ್ಕೆ ಚೀಸ್ ಅಂದ್ಕೊಂಡಿರಲ್ಲ ಅಂತ, ಆ ಕ್ವಶನ್ ಬರುತ್ತೆ. ಬಟ್ ನಾವು ಅಂದ್ಕೊಂಡ್ವಿ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಇಷ್ಟ ಆಯಿತು ಆ ಥರ ಮಾಡಿರೋದು. ಮತ್ತು ಹೇಳೋದಲ್ಲ, ಆಮೇಲೆ ಇದು ಆರಿಗೆನೋ ಈಗ ಅದೆಲ್ಲ ಹಾಕಿರ್ತಾರೆ. ಸೊ ಅದ್ರ ಫ್ಲೇವರ್ ಬರುತ್ತೆ,
ಅದ್ಭುತ. ತುಂಬ ಇದು ತಂದಿಟ್ಟು, ಬಟ್ ಆ ಕ್ರಿಸ್ಪಿನೆಸ್ ಹಾಗೇ ಇದೆ. ಆಹಾ, ಲೈಟಾಗಿ ಒಂದು ಎರಡು ಮೂರು ಪೀಸ್ ತಿಂದಾದಮೇಲೆ ಲೈಟಾಗಿ ಆ ಬಾ ನಾಲಿಗೆಲ್ಲ ಹಂಗೆ ಚುಡಿ 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 ಅನ್ನುತ್ತೆ, ಖಾರ ಸ್ಪ್ರೆಡ್ ಆಗುತ್ತೆ. ಅಲ್ಟಿಮೇಟ್ ಆಗಿದೆ, ಫಾಸ್ಟ್ ಮೂವಿಂಗ್ ಡಿಶ್ ಅಂತ ಇದು. ಪ್ರೈಸಲ್ಲಿ ಮಿಸ್ಸೇ ಮಾಡಿದ್ರೆ ಟ್ರೈ ಮಾಡಬೇಕು ನೋಡಿ. ಏನು ಕೊಟ್ ಮಾಡಿದ್ದಾರೆ, ಹೆಂಗೆ ಅಂತ ಹೆಂಗಿದೆ ಅಂದರೆ ಅದನ್ನು ಒಂದೊಂದೇ ಪ್ರೈಸ್ನ ತೊಗೊಂಡು ನೀಟಾಗಿ ಅದಕ್ಕೆ ರೋಲ್ ಮಾಡಿರೋ ಪುಡಿನಲ್ಲಿ ರೋಲ್ ಮಾಡಿರೋ ಥರ ಇದೆ, ಹಂಗೆ ಕೊಟ್ಟಾಗಿದೆ. ಒಂಚೂರು ಗ್ಯಾಪ್ ಇಲ್ಲ. ಸ್ಲೈಡರ್ಸ್ ಹೋಗ್ಬಿಡೋಣ. ಕಲರ್ ಕಲರ್ ಸ್ಲೈಡರ್ಸ್ ಇದೆ. ಸೊ ಮನಿ ಹೈಸ್ಟ್ ಕಾನ್ಸೆಪ್ಟು. ನಾವು ಗ್ರೀನ್ ಕಲರ್ಗೆ ಟೇಸ್ಟ್ ಮಾಡೋಣ. ಚಿಕನ್ನು, ಸೊ ಒಂದು ದೊಡ್ಡ ಪೀಸು ಚಿಕನ್ ಸ್ಲೈಸ್ ಇರುತ್ತೆ, ಮತ್ತು ಅದು ಚಿಲ್ಲಿ ಸಾಸ್ ಅಂತ ಹೇಳಿದ್ರು, ಚಿಲ್ಲಿ ಸಾಸ್ನ ಯಥೇಚ್ಛವಾಗಿ ಬಳಸಿದ್ದಾರೆ. ಮತ್ತು ಒಂದು ಚಿಕ್ಕದಾದ ಚೀಸ್ ಸ್ಲೈಸ್ ಕೆಳಗಡೆ, ಲೆಟಸ್ ಎಲ್ಲನೂ ಇರುತ್ತೆ. ಹಚ್ಚಿಬಿಡುವ, ಪ್ರೆಸ್ ಮಾಡಿಟ್ಕೊಂಡು ಜರ್ಬಾರ್ದು ಅದು. ಆಹಾ, ನೋಡ್ತಿದ್ರೆ ಟೆಂಪ್ಟ್ ಆಗುತ್ತೆ. ಫುಲ್ಲು ಜ್ಯೂಸಿಯಾಗಿ ಯಥೇಚ್ಛವಾಗಿ ಬಳಸಿರೋ ಚಿಲ್ಲಿ ಸಾಸ್. ಚಿಯರ್ಸ್. ಓ, ಅದು ಹೇಳಿದಲ್ಲ, ಕಚ್ಚಿದ ತಕ್ಷಣ ಚಿಲ್ಲಿದು ಆ ಖಾರ ಬರುತ್ತೆ. ಹಿಂಗೆ ಜಾಸ್ತಿ ಖಾರ ಇನ್ನೇನು ಸ್ಪ್ರೆಡ್ ಆಗ್ತಿದೆ ಅನ್ನೋ ತಕ್ಷಣ ಲೈಟಾಗಿ ಆ ಸಿಹಿ ಅಂಶ ಬರುತ್ತೆ, ಆ ಸ್ವೀಟು. ಅದು ಬಂದು ಹಂಗೆ ಅದನ್ನು ಸಮಾಧಾನ ಮಾಡಿಬಿಡುತ್ತೆ. ಆಮೇಲೆ ಲೈಟಾಗಿ ಆ ಟ್ಯಾಂಗಿನೆಸ್ಸು ಅದ್ಭುತವಾಗಿದೆ. ಚಿಕನ್ ಒಳಗಡೆ ಸಾಕಷ್ಟು ಜ್ಯೂಸಿಯಾಗಿ ಟೆಂಡರ್ ಆಗಿದೆ. ಆಮೇಲೆ ಲೈಟಾಗಿ ಆ ಕ್ಯಾಪ್ಸಿಕಮ್ ಫ್ಲೇವರು ನುಂಗಾದಮೇಲೆ ಗಂಟಲೆಲ್ಲ ಲೈಟಾಗಿ ಹೈಟ್ ಸ್ಪ್ರೆಡ್ ಆಗುತ್ತೆ. ಚೆನ್ನಾಗಿದೆ ಇದು, ಸಕ್ಕತ್ತಾಗಿದೆ. ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಮೇನ್ ಅಟ್ರಾಕ್ಷನ್ ಬಂದುಬಿಟ್ಟೇ ಸಾಸು ಯೂಸ್ ಮಾಡಿರೋದು, ಚಿಲ್ಲಿ ಸಾಸು. ಆಹಾ, ಅಲ್ಟಿಮೇಟು. ಆಮೇಲೆ ಸೈಡಲ್ಲಿ ಚಿಪ್ಸ್ ಎಲ್ಲ ಕೊಟ್ಟಿರ್ತಾರೆ, ಚಿಪ್ಸಲ್ಲಿ ಗಾರ್ನಿಷ್ ಮಾಡಿದ್ದಾರೆ, ಪೊಟೇಟೊ ಚಿಪ್ಸಲ್ಲಿ. ಸೊ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನೀವು ಒಂದೇ ಸಲ ಹೊಟ್ಟೆ ತುಂಬ ತಿನ್ನಬೇಕು ಅಂದರೆ ಬರ್ಗರ್ಸ್ ಇದೆ, ಅದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ಲ ಬರ್ಗರ್ಸು, ಅದನ್ನು ಟ್ರೈ ಮಾಡ್ಬೋದು. ಅದರಲ್ಲಿ ತುಂಬ ಫ್ಲೇವರ್ಸ್ ಇದೆ. ನಾವು ಇದು ಡಿಫ್ರೆಂಟ್ ಆಗಿತ್ತು ಮೆನುನಲ್ಲಿ ನೋಡಿದ ತಕ್ಷಣ, ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿದ್ವಿ. ಇಲ್ಲಾಂದರೆ ಸೀಕ್ರೆಟ್ ಗೇಮ್ಸ್ ಅಂತಲೂ ಒಂದಿದೆ, ಅದನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಫ್ರೆಂಡ್ಸ್ ಅಂತಲೂ ಒಂದು ಇದಿದೆ ಸ್ಲೈಡರು, ಅದನ್ನು ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟ್ ಡಿಸ್ಕೆ ಜಿಯೋ ಪೌಡರ್. ಸೊ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆದ ಡಿಶ್ಯು, ಜಾರ್ ಪಿಜ್ಜಾ ಜಾರ್. ಸೊ ಇದು ಯಾವ ಥರ ಇರುತ್ತೆ ಕಾನ್ಸೆಪ್ಟ್ ಅನ್ನೋದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ವಿ. ಮೇಲ್ಗಡೆ ನೋಡಿದಂಗೆ ಗೊತ್ತಾಗುತ್ತೆ ನಿಮಗೆ ಪಿಜ್ಜಾದಲ್ಲಿ ಏನಿರುತ್ತೆ, ಚೀಸು ಅದು ಮೆಲ್ಟ್ ಆಗಿದೆ, ಮತ್ತು ಎಲ್ಲ ಪೀನಸ್ಸು ಇದೆಲ್ಲ ಇರುತ್ತೆ. ಚಿಕನ್ ನಾವು ಸೆಲೆಕ್ಟ್ ಮಾಡಿರೋದು ನಾನ್ ವೆಜ್, ಸೊ ಚಿಕನ್ ಇರುತ್ತೆ. ಒಳಗಡೆ ಬ್ರೆಡ್ ಇರುತ್ತಾ ಏನು ಅಂತ ಗೊತ್ತಿಲ್ಲ. ಸೊ ಒಳಗಡೆ ಡಿಗ್ ಮಾಡಿ ನೋಡುವ. ಡಿಫ್ರೆಂಟ್ ಆಗಿದೆ ಇದು ಸಾಸ್ ಇವರು ಬಳಸಿರೋದು. ನಾರ್ಮಲಾಗಿ ನೀವು ಬೇಸಿಕ್ಕಾಗಿ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡಲ್ಲಿ ಏನೋ ತಿಂದಿರ್ತೀರಲ್ಲ ಪಿಜ್ಜಾ, ಅದ್ರದ್ದು ಬೇಸ್ ಸಾಸ್ ಇರುತ್ತಲ್ಲ ಪಿಜ್ಜಾ ಸಾಸು, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಇದು ಹೋಮ್ ಮೇಡು, ಪಕ್ಕ ಇವರೇ ಮಾಡಿರೋದಂತ ಗೊತ್ತಾಗುತ್ತೆ. ಸೊ ರೆಡಿಮೇಡ್ ಅಲ್ಲ, ಜಾಸ್ತಿನೂ ಟ್ಯಾಂಗಿನೇಸ್ ಇಲ್ಲ, ಜಾಸ್ತಿನೂ ಖಾರ ಇಲ್ಲ, ಬಟ್ ಆ ಫ್ಲೇವರ್ಸ್ ಎಲ್ಲ ಸೂಪರು. ಆಮೇಲೆ ಇನ್ನೊಂದು ಏನಂದರೆ ಪಿಜ್ಜಾ ಬೇಸ್ ಬರುತ್ತಲ್ಲ ಅದನ್ನು ಪೀಸ್ ಪೀಸ್ ಮಾಡಿ ಒಳಗಡೆ ಹಾಕಿರ್ತಾರೆ ಏನದಲ್ಲ ಪಿಜ್ಜಾ ಬೇಸು. ಆಮೇಲೆ ಚಿಕನ್ ಚಿಕ್ಕ ಚಿಕ್ಕ ಪೀಸಸ್ಸು, ಮತ್ತು ಜಾಸ್ತಿ ಮೋಸರಲ್ಲ ಚೀಸ್. ಸೊ ಸೇಮ್ ಪಕ್ಕ ಪಿಜ್ಜಾ ಏನೇನು ಅದಕ್ಕೆ ಟಾಪಿಂಗ್ಸ್ ಬರುತ್ತೆ ಅದೆಲ್ಲನೂ ಇರುತ್ತೆ. ಆ ಲೇಯರ್ ಲೇಯರ್ ಆಗಿ ಒಳಗಡೆಯಿಂದ ಹಾಕಿರ್ತಾರೆ. ಕೆಳಗಡೆ ಫಸ್ಟು ಫುಲ್ಲು ಇದನ್ನು ಸಾಸ್ನ ಹಾಕಿದ್ದಾರೆ ಇವರು, ಅದಾದಮೇಲೆ ಆ ಬೇಸು ಪಿಜ್ಜಾ ಬೇಸ್ ಏನು ಬರುತ್ತೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಪೀಸ್ ಮಾಡಿ ಹಾಕಿದ್ದಾರೆ. ಆಮೇಲೆ ಮತ್ತೆ ಇದು ಚೀಸ್ ಇರ್ಬೋದು, ಆಮೇಲೆ ಬೇರೆ ಟಾಪಿಂಗ್ಸ್ ಎಲ್ಲ ಹಾಕ್ಬಿಟ್ಟು, ಆಮೇಲೆ ಆ ಚಿಕನ್ ಪೀಸಸ್ಸು, ಆ ಚಿಕನ್ ಪೀಸಸ್ಸು ಕೂಡ ಅದು ಕೂಡ ಅದಕ್ಕೆ ಸೀಸನಿಂಗ್ ಆಗಿದೆ, ಪ್ಲೈನ್ ಅಲ್ಲ. ನಂಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಇದು ಪೆರಿ ಪೆರಿ ಚಿಕನ್ ಏನು ಪೆರಿ ಪೆರಿ ಮಸಾಲ ಇದೆಯಲ್ಲ ಅದನ್ನೇ ಬಳಸಿರೋದು ಆ ಚಿಕನ್ಗೆ. ಆ ಪೀಸಸ್ಸು ಅದರಲ್ಲೂ ಒಂದು ಸ್ವಲ್ಪ ಖಾರ ಅದೆಲ್ಲ ಬಂದೋಗುತ್ತೆ. ಆಮೇಲೆ ನಾರ್ಮಲ್ ಅಲಪಿನೋಸ್ ಇರ್ಬೋದು, ಬ್ಲ್ಯಾಕ್ ಆಲಿವ್ಸು ಅವೆಲ್ಲ ಇರುತ್ತೆ. ಆಮೇಲೆ ಆರಿಗೆನೋ ಅದು ಕೂಡ ಆ ಫ್ಲೇವರ್ ಬರುತ್ತೆ, ಆಬ್ವಿಯಸ್ಲಿ ಅದನ್ನು ಹಾಕಿರಲೇಬೇಕು. ಸೊ ಚಿಲ್ಲಿ ಫ್ಲೇಕ್ಸ್ ಇಲ್ಲ, ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟು, ನಾರ್ಮಲಾಗಿ ಹಿಂಗೆ ತಿಂತಾಯಿರ್ತೀವಿ, ಈಗ ಹಿಂಗೆ ತಿಂತಾರೆ ಅಷ್ಟೇ ಡಿಫ್ರೆನ್ಸ್. ಆಮೇಲೆ ಇದೇ ಜಾರ್ ಕಾನ್ಸೆಪ್ಟಲ್ಲಿ ಪಾಸ್ತಾನೂ ಸಿಗುತ್ತೆ, ಪಾಸ್ತಾನೂ ಜಾರಲ್ಲಿ ಕೊಡ್ತಾರೆ. ಸೊ ನಮಗೆ ಜಾಸ್ತಿ ಐಟಮ್ ಆಗೋಯ್ತು ಅಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿದ್ವಿ. ನೀವು ಪಾಸ್ತಾ ಪ್ರಿಯರು ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಇಲ್ಲಿ ಏನಾಯಿತು ಅಂದರೆ ನಿಮಗೆ ಪ್ಲೇಟ್ ಇದೆ, ಪ್ಲೇಟಿಗೆ ಬಡ್ಸ್ಕೊಂಡು ತಿನ್ನೋ ಅವಶ್ಯಕತೆನೆ ಎಲ್ಲ ಹಂಗಂಗೆ. ಈಗ ನೆಕ್ಸ್ಟು ಒಂದು ಖಾರಮಯವಾದ ಡಿಶ್ಗೆ ಜಂಪ್ ಮಾಡೋಣ.
ನೆಕ್ಸ್ಟು ಖಾರಮಯವಾದ ಡಿಶ್ಶು, ಹಾಟ್ ಆ್ಯಂಡ್ ಸ್ಪೈಸಿ ಚಿಕನ್ ಮೀನ್ಸ್ ನಾವು ತರಿಸಿದ್ವಿ. ಫೋರ್ ಪೀಸಸ್ ಬರುತ್ತೆ. ಫೋರ್ ಪೀಸಸ್ ಅಂದರೆ ಸರಿಯಾಗಿರೋ ಸೈಜೇ ಬರುತ್ತೆ. ಪುಟ್ ಪುಟಾಣಿ ವಿಂಗ್ಸ್ ಅಲ್ಲ, ಫುಲ್ ವಿಂಗ್ಸ್. ಸೊ ನಾರ್ಮಲಾಗಿ ಏನು ಬರುತ್ತೆ ಅಂದರೆ ಇದೆರಡು ಟೂ ಪೀಸಸ್ ಬರುತ್ತೆ. ಬೇರೆ ಕಡೆ ನೀವೆಲ್ಲ ಚಿಕನ್ ವಿಂಗ್ಸ್ ತೊಗೊಂಡ್ರು ಇದೊಂದು ಸಪ್ರೇಟ್ ಪೀಸ್ ಇರುತ್ತೆ, ಇದೊಂದು ಸಪ್ರೇಟ್ ಪೀಸ್ ಇರುತ್ತೆ. ಬಟ್ ಇವರು ಎರಡು ಸೇರಿ ಒಂದು ಪೀಸು. ಈ ಥರದ್ದು ನಾಲ್ಕು ಇರುತ್ತೆ. ನನಗೆ ಸಾಕದ್ದು ಇಷ್ಟ ಆಗೋಯಿತು. ಆಮೇಲೆ ಆ ಫ್ಲೇಕಿನೆಸ್ಸು, ಡೀಪ್ ಫ್ರೈ ಮಾಡಿ ಮೇಲ್ಗಡೆ ಫುಲ್ಲು ಮಸಾಲೆ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಆ ಫ್ರೈಡು ಆ ಫ್ಲೇಕಿನೆಸ್ ನೋಡಿ, ಪದ್ರ 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 ಅದ್ಭುತವಾಗಿದೆ. ನೋಡೋದಕ್ಕೆ ಸಾಕತ್ತು ಕ್ರಿಸ್ಪಿಯಾಗಿದೆ ಅಂತ ಅನಿಸ್ತಾ ಇದೆ. ಅಕ್ಕ ಚಿಬಿಡುವ ಖಾರಮಯ, ಅದರಲ್ಲೂ ಎಕ್ಸ್ಟ್ರಾ ಸ್ಪೈಸಿ ಅಂತ ಬೇರೆ ಆರ್ಡರ್ ಮಾಡಿದ್ದೀವಿ. ಆಹಾ, ಫಸ್ಟು ಗೊತ್ತಿದ್ದ ತಕ್ಷಣ ಸ್ವೀಟ್ ಸ್ವೀಟ್ ಅನಿಸ್ತು, ಆಮೇಲೆ ಹುಳಿ ಬಂತು, ಈಗ ಖಾರ ಫೀಲ್ ಆಗ್ತದೆ. ಒಂದೊಂದು ಲೇಯರಲ್ಲಿ ಆ ಫ್ಲೇವರು ರಿಲೀಸ್ ಆಗುತ್ತೆ. ಈಗ ನುಂಗಾದಮೇಲೆ ಫುಲ್ಲು ಖಾರ ಚೆನ್ನಾಗಿದೆ, ಅದ್ಭುತವಾಗಿದೆ. ನನಗೆ ಇಷ್ಟ ಆಗಿದ್ದು ಬಂದು ಆ ಫ್ರೈಡು ಚಿಕನ್ನು. ಯಾವುದೇ ದೊಡ್ಡ ದೊಡ್ಡ ಬ್ರ್ಯಾಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳಿದೆ ಅದಕ್ಕೆಲ್ಲನೂ ಈಸಿಯಾಗಿ ಕಂಪೇರ್ ಮಾಡ್ಬೋದು. ಸಾಕಷ್ಟು ಕ್ರಿಸ್ಪಿ, ಸೂಪರ್ ಕ್ರಿಸ್ಪಿ, ಫ್ಯಾನ್ ಆಗೋದೆ ಈ ಕ್ರಿಸ್ಪಿನೆಸ್ಗೆ. ಆಮೇಲೆ ಆ ಕ್ವಾಂಟಿಟಿಗೆ ಇಷ್ಟ, ಅದೇ ಇಷ್ಟು ದೊಡ್ಡ ಸೈಜು. ಇದನ್ನು ಎರಡು ಭಾಗ ಮಾಡಿ ನೋಡಿ, ಇಲ್ಲೊಂದು ವಿಂಗ್ಸು, ಇದು ವಿಂಗ್ಸು, ಈ ಥರ ಕೊಡ್ತಾರೆ ಬೇರೆಯವರೆಲ್ಲ. ಇವರು ಎರಡು ಸೇರಿಸಿ ಒಂದು ಅಂತ ಕೊಟ್ಟರು ಅದಕ್ಕೆ, ಸೊ ಅದಕ್ಕೆ ಇಷ್ಟ ಆಗೋಯ್ತು. ಈಗ ಇದನ್ನು ಮೈನಸ್ ಕೊಟ್ಟಿದ್ರು, ಮೈನಸ್ ಇತ್ತು ತಂದ್ಬಿಡೋಣ. ಅದನ್ನು ಹಾಕೊಂಡು ತಿಂದ್ರು ಏನು ಖಾರ ಕಮ್ಮಿ ಆಗೋಲ್ಲ, ಚೆನ್ನಾಗಿದೆ. ಅದು ತಿಂದ ತಕ್ಷಣ ಬರೋಲ್ಲ ಆ ಸ್ಪೈಸಿನೆಸ್, ಆ ಖಾರ ಲೇಟಾಗಿ ಫೀಲ್ ಆಗುತ್ತೆ, ಅದು ಒಳ್ಳೆಯ ವಿಷಯ. ಚೆನ್ನಾಗಿದೆ, ಬಟ್ ಇನ್ನೂ ಖಾರ ಇರುತ್ತೆ ಅಂತ ಅಂದ್ಕೊಂಡೆ ನಾನು. ಬಟ್ ಅಷ್ಟೊಂದು ಖಾರ ಇಲ್ಲ ಇದು. ಒಂದು ಮನೆಗೆ ತರಿಸ್ಕೊಂಡು ಆರ್ಡರ್ ಮಾಡಿ ತಿಂದಿದ್ವಿ ಒಂದು ವಿಂಗ್ಸು, ಅದು ಸಾಕಾದ ಸ್ಪೈಸಿ ಹೊಡೆದಿತ್ತು. ಬಟ್ ಅಷ್ಟೊಂದಿಲ್ಲ ಇದು. ಖಾರ ಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಟೊಬೆಸ್ಕೋ ಸಾಸ್ ಇದೆ, ಹಾಕ್ಕೊಂಡು ತಿನ್ಬೋದು. ನಿಮ್ಮ ಖಾರ ಕ್ಷಮತೆಯನ್ನು ನೀವು ಪರೀಕ್ಷೆ ಮಾಡ್ಬೋದು. ನಾವು ಸ್ಪೈಸಿಯಷ್ಟು ಟೊಬ್ಯಾಸ್ಕೋ ಸಾಸ್ನ ತರಿಸಿ ವಿಡಿಯೋ ಮಾಡಿದ್ವಿ. ಜುಮ್ಮ 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 ಅನ್ನತ್ತೆ ಮೈಯೆಲ್ಲ. ಸೊ ಇದಕ್ಕಷ್ಟೇ ಹಾಕೊತೀನಿ. ಸ್ವಲ್ಪ ಸ್ವಲ್ಪ ಹಾಕೊಬೇಕು, ಜಾಸ್ತಿ ಹಾಕೊಬಾರ್ದು. ಆಮೇಲೆ ಆ ಪಿಜ್ಜಾ ಎಲ್ಲದಕ್ಕೂ ಟ್ರೈ ಮಾಡ್ಬೋದು. ಇಲ್ಲಿ ಸ್ವಲ್ಪ ಖಾರ ಫೀಲ್ ಆಗ್ತಿದೆ ಅಂದರೆ ಪಕ್ಕದಲ್ಲಿ ಕೂಲರ್ಸ್ನ ತರಿಸಿದ್ವಿ, ಕೂಲರು, ಅದನ್ನು ಟ್ರೈ ಮಾಡೋಣ. ಇದನ್ನು ಟ್ರೈ ಮಾಡಬೇಕು ಅಂದರೆ ಸ್ವಲ್ಪ ಎದ್ದು ನಾನಾದರೆ ಪರವಾಗಿಲ್ಲ, ಕರೆಕ್ಟಾಗಿ ಸಿಕ್ತು ನನಗೆ. ಹರ್ಷ ಆದರೆ ಏನು ಬ್ರಾ ನಿಂತ್ಕೊಂಡು ಕುಡಿಬೇಕೇನು? ಸೊ ಅದ್ಭುತವಾಗಿದೆ ಅದು, ಓಷನ್ ಬ್ಲೂ. ಈಗ ನೀಟಾಗೆ ತಿಂದ್ಬಿಟ್ಟು ಆಮೇಲೆ ಸಿಕ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ತುಟಿಯೆಲ್ಲ ಉರಿತಾ ಇದೆ. ಸೊ ಫೈನಲಾಗೆ ಇದು ಈರ್ತಾ ಇದ್ರು ಖಾಲಿನೇ ಆಗ್ತಾಯಿಲ್ಲ. ಸೊ ಸಣ್ಣದಾಗಿದೆ ಟ್ಯೂಬು, ಬಟ್ ಕ್ವಾಂಟಿಟಿ ಜಾಸ್ತಿ ಇಡಿಸುತ್ತೆ. ಸೊ ಹೊಟ್ಟೆ ತುಂಬೋಯ್ತು ಆಲ್ರೆಡಿ. ನೀವು ಅಷ್ಟೇ, ಈ ಕಡೆಯನ್ನು ಬಂದಾಗ ನೀವು ನಾವೇನೇನು ತರಿಸ್ಕೊಂಡಿದ್ದೀವಿ ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಯಾಕೆಂದರೆ ಅವರ ಸಿಗ್ನೇಚರ್ ಡಿಶಸ್ಸು. ಆಮೇಲೆ ಇಲ್ಲಿ ಫಾಸ್ಟ್ ಮೂವಿಂಗ್ ಯಾವುದು ಜನ ಇಷ್ಟಪಡ್ತಿರೋದು ಅದನ್ನು ತರಿಸ್ಕೊಂಡಿದ್ವಿ. ಮೇಯ್ನಾಗಿ ಟ್ರೈ ಮಾಡಬೇಕಾದ್ರು ನೀವು ಇದು ಫ್ರೆಂಚ್ ಫ್ರೈಸ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಅದು ಕೂಡ ಪೆರಿ ಪೆರಿ ಫ್ರೆಂಚ್ ಫ್ರೈಸು, ಚೀಸಿ ಫ್ರೈಸು. ಸಾಧಾಯಿತು, ನಮ್ಮ ಸಂತೋಷ ಅವರು ಸಖತ್ ಇಷ್ಟಪಟ್ಟರು, ಯಾಕಂದರೆ ಅವರು ವೆಜಿಟೇರಿಯನ್ನು ಕನ್ವರ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಸಾಕತ್ತು ಕಾರ್ಕಾರವಾಗಿರುತ್ತೆ. ಹೆಂಗಿರುತ್ತೆ ಅಂದರೆ ಫ್ರೈಸ್ನ ಸುಮ್ಮನೆ ಶಾಸ್ತ್ರಕ್ಕೆ ಹಿಂಗೆ ಉದುರಿಸಿರಲ್ಲ, ಪೆರಿ ಪೆರಿ ಮಸಾಲ ಫುಲ್ಲು ಒಂದೊಂದೊಂದು ತೊಗೊಂಡು ಹಿಂಗೆ ಉರುಳಿಸ್ದಂಗೆ ಇರುತ್ತೆ. ಸೊ ಅಷ್ಟು ನೀಟಾಗಿ ಕೋಟಾಗಿರುತ್ತೆ ಅದು. ಆಮೇಲೆ ಚೀಸು ಅಷ್ಟೇ ಸಖತ್ತಾಗಿ ಹಾಕಿರ್ತಾರೆ. ಅದು ಕಾನ್ಸೆಪ್ಟ್ ಇಷ್ಟ ಆಯಿತು. ಲೇಯರು ಫ್ರೈಸು ಚೀಸು, ಫ್ರೈಸು ಚೀಸ್ ಹಾಕ್ಕೊಟ್ಟಿರ್ತಾರೆ. ಇದು ಜಾರಲ್ಲಿ ಕೊಡೋದು. ಆಮೇಲೆ ಜಾರಲ್ಲಿ ಇನ್ನೂ ಏನೋ ಟ್ರೈ ಮಾಡ್ತೀರಾ ಅಂದರೆ ಪಾಸ್ತಾ ಸಿಗುತ್ತೆ, ಮತ್ತು ಪಿಜ್ಜಾ ಸಿಗುತ್ತೆ. ಸೊ ಪಿಜ್ಜಾನು ಟ್ರೈ ಮಾಡ್ಬೋದು ಅಂದರೆ ಏನೋ ಡಿಫ್ರೆಂಟ್ ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡ್ಬೋದು. ಇಲ್ಲಾಂದರೆ ನಾರ್ಮಲ್ ಪಿಜ್ಜಾಸ್ ಇರುತ್ತೆ, ಅದನ್ನೇ ನೀವು ಏನು ನಾರ್ಮಲಾಗಿ ಯಾವ ಥರ ಇರುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು ಆರಾಮಾಗಿ. ಆಮೇಲೆ ನೆಕ್ಸ್ಟು ಬರ್ಗರ್ಸು. ನಾವು ದೊಡ್ಡ ಸೈಜ್ ಬೇಡ, ಚಿಕ್ಕ ಚಿಕ್ಕದಾಗೆ ಜಾಸ್ತಿ ತಿನ್ನೋಣ ಅಂದ್ಬಿಟ್ಟು ಇದನ್ನು ಸ್ಲೈಡರ್ಸ್ನ ತರಿಸಿದ್ವಿ. ಚೆನ್ನಾಗಿತ್ತು. ಏನಾದರೂ ಮೈನ್ ಅದು ಒಳಗಡೆ ಮೂರು ಥರ ಎಷ್ಟೊಂದು ಥರ ಬರುತ್ತೆ ಸ್ಲೈಡರ್ಸು, ಅದರಲ್ಲಿ ನಾವು ಈ ಟಿ ವಿ ಸೀರೀಸ್ ಏನೋದು ಅದನ್ನು ತರಿಸ್ಕೊಂಡಿದ್ವಿ ಮನೆಯ ಇಷ್ಟು. ಸೊ ಅದಕ್ಕೆ ಅದೊಂದು ಸ್ವಲ್ಪ ಖಾರವಾಗಿ ಚೆನ್ನಾಗಿ ಮಾಡಿದರು. ಮೈನು ಅದ್ರಲ್ಲಿ ಚಿಲ್ಲಿ ಸಾಸು ಯೂಸ್ ಮಾಡಿರ್ತಾರೆ. ಚಿಕನ್ನು ಅಲ್ಟಿಮೇಟ್ ಆಗಿತ್ತು. ಖಾರ ಹಂಗೆ ಬಂತು, ಹಂಗೆ ಸ್ವೀಟ್ ಬಂತು, ಹಂಗೆ ಹುಳಿ ಬಂತು. ಸೊ ಯಾವುದು ಜಾಸ್ತಿ ತುಳ್ಕೊಳ್ಳಲ್ಲ, ಎಲ್ಲ ಬ್ಯಾಲೆನ್ಸ್ಡಾಗಿ ಬರುತ್ತೆ. ನೀವು ಅದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಪುಟ್ಪುಟಾಣಿಗೆ ಮೂರು ಜನ ಟ್ರೈ ಮಾಡ್ಬೋದು. ಆಮೇಲೆ ಎಲ್ಲದಕ್ಕಿಂತ ಸೂಪರ್ ಇಷ್ಟ ಆಗಿದೆ ನನಗೆ ಇಲ್ಲಿ ಬಂದು ಹಾಟ್ ಆ್ಯಂಡ್ ಸ್ಪೈಸಿ ವಿಂಗ್ಸು. ಅದೇ ಫಸ್ಟ್ ಫೇವ್ರೇಟ್ ಆಗಿತ್ತು ತಿಂದಿದ್ದರೂ. ಎಲ್ಲದಕ್ಕಿಂತ ಅದು ಇಷ್ಟ ಆಯಿತು, ಯಾಕಂದರೆ ಆ ಫ್ರೈಡ್ ಚಿಕನ್ದು ಆ ಕ್ರಿಸ್ಪಿನೆಸ್ಗೆ ಸಾಕತ್ತು. ಫುಲ್ಲು ಫ್ಲೇಕಿ ಫ್ಲೇಕಿ ಆಗಿ ಫುಲ್ಲು ಗರಿ ಗರಿ ಆಗಿತ್ತು, ಸಾಕಾಗಿತ್ತು. ಆಮೇಲೆ ಫುಲ್ಲು ವಿಂಗ್ಸ್ನ ಪೀಸ್ನ ಅವ್ರು ಕೊಟ್ಟಿರ್ತಾರೆ. ಫೋರ್ ಪೀಸಸ್ ಬರುತ್ತೆ ಪುಟ್ಪುಟಾಣಿ ಇದೆಲ್ಲ, ಫುಲ್ ವಿಂಗ್ಸು.
ಸೊ ಅದು ಡಬಲ್ ಬೋನು ಸಿಂಗಲ್ ಬೋನು ಇರುತ್ತಲ್ಲ ಅದು ಫುಲ್ ಇರುತ್ತೆ. ಸೊ ಮಸ್ಟು ಟ್ರೈ, ಅದಂತೂ ಮಿಸ್ಸೇ ಮಾಡಿದಿರ. ಅದು ಎಕ್ಸ್ಟ್ರಾ ಸ್ಪೈಸಿ ಮಾಡ್ಸ್ಕೊತೀನಿ, ಇನ್ನೂ ಸಾಕಾಗಿರುತ್ತೆ. ಇನ್ನೂ ಖಾರ ಬೇಕು ಅಂದರೆ ಆ ಟೊಬ್ಯಾಸ್ಕೋ ಸಾಸ್ ಇರುತ್ತಲ್ಲ ಅದನ್ನ ಮೇಲ್ಗಡೆ ಹಾಕ್ಕೊಂಡು ತಿಂತಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಫುಲ್ಲು ಉರಿತಾ ಇರುತ್ತೆ ಬಾಯೆಲ್ಲ. ಅವಕ್ಕೆ ಸೈಡಲ್ಲಿ ಕುಡಿಯೋದಕ್ಕೆ ಈ ಥರ ಏನಾದರೂ ಒಂದು ಕೂಲರ್ಸ ಅಥವಾ ಆ ಶೇಕು ಫ್ರೀಕಿ ಶೇಕ್ ಅದನ್ನಾದರೂ ತರಿಸ್ಕೊಬೋದು. ಅದಂತೂ ಡಯೆಟ್ ಬಿಟ್ಟು ತೊಗೊಬೇಕು. ಬರೀ ನಾವು ಒಂದು ಮಾತ್ರ ತರಿಸ್ಕೊಂಡಿದ್ವಿ, ಅದು ಚೋಕೋ ಬ್ರೌನಿ ಅಂತ. ಸೊ ಅದು ಬಿಟ್ಟು ರೆಡ್ ವೆಲ್ವೆಟ್ ಅಂತ ಸಿಗುತ್ತೆ, ಮತ್ತು ಏನೋ ಪಾಪ್ಕಾರ್ನ್ ಎಲ್ಲ ಸಿಗುತ್ತೆ. ಅದೆಲ್ಲ ನೋಡಿದ್ವಿ, ಅದು ಫೋಟೋಸು ಸೇಮ್ ಹಂಗೆ ಬರುತ್ತಂತೆ. ಏನೋ ಪಾಪ್ಕಾರ್ನ್ ಎಲ್ಲ ಹಚ್ಚಿ ಆ ಬಾಟ್ಲಿಗೆಲ್ಲ ಡಿಸೈನ್ ಮಾಡಿ ಕೊಡ್ತಾರೆ, ಒಂಥರ ಫ್ಯಾನ್ಸಿ ಆಗಿರುತ್ತೆ. ಇನ್ಸ್ಟಾಗ್ರಾಮ್ಗೆ ಒಳ್ಳೆ ಫೋಟೋ ಆಗುತ್ತೆ, ಅದೊಂದೇ ಬಿಸ್ನು ಹೊಟ್ಟೆ ತುಂಬೋಗುತ್ತೆ. ಸೊ ಮಸ್ಟ್ ವಿಸಿಟ್ ಜಾಗ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ, ಗೂಗಲ್ ಲೊಕೇಶನ್ನು. ಆರಾಮಾಗಿ ಬಂದ್ಬಿಡ್ಬೋದು ನೀವು, ಪಾರ್ಕಿಂಗು ತೊಂದರೆ ಇಲ್ಲ, ಬೈಕ್ಗಳೆಲ್ಲ ಆರಾಮಲ್ಲಿ ನಿಲ್ಲಿಸ್ಕೊಬೋದು. ಕಾರಿಗೆ ಸ್ವಲ್ಪ ಮುಂದೆ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕಾಗತ್ತೆ. ಸೊ ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಕೋರ್ಮಂಗಲ ಸುತ್ತಮುತ್ತ ಯಾರನ್ನ ಈ ಥರ ಹುಡುಕ್ತಾ ಇದ್ದರೆ ಒಂದೇ ಜಾಗದಲ್ಲಿ ಎಲ್ಲ ವೆರೈಟಿ ಡಿಶಸ್ಸು ಸಿಗುತ್ತೆ ನಿಮಗೆ. ಸೊ ಒಂದೊಂದು ಬೇರೆ ಬೇರೆ ಹುಡ್ಕೊಳೋಕೆ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಬರ್ಗರ್, ನ್ಯಾಚೋಸ್, ಪಿಜ್ಜಾ, ಶೇಕ್, ಆಮೇಲೆ ಕೂಲರ್ಸ್, ಕೆಫ್ ಕಾಫಿ, ಸ್ಯಾಂಡ್ವಿಚ್, ಬರ್ಗರ್, ವಿಂಗ್ಸ್, ಎಲ್ಲ ಎಲ್ಲ ಸಿಗುತ್ತೆ ಒಂದೇ ಜಾಗದಲ್ಲಿ. ಸೊ ಮಸ್ಟ್ ವಿಸಿಟ್ ಜಾಗ. ಆಮೇಲೆ ನಮ್ಮ ಕೊನೆಯದಾಗಿ ನಮ್ಮ ಚಾನಲ್ ಸ್ಪಾನ್ಸರ್ ಮಾಡಿದ ಸ್ವಸ್ತಿಕ್ ಮಸಾಲ. ಸ್ವಸ್ತಿಕ್ ಮಸಾಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಅದ್ಭುತವಾಗಿರುತ್ತೆ. ಸೊ ಈಗ ಕೊನೆಯದಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋಸೆಲ್ಲ ಇಷ್ಟ ಆಗ್ತಿದೆ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.